ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಈಶ್ವರ್, ನೀವು ನೋಡ್ತಿದ್ದೀರಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಸೂಪರ್ ಟ್ರಿಕ್ ಆದರೆ ತಿಳಿಸ್ಕೊಡ್ತೀನಿ ಗೈಸ್. ಆ ಟ್ರಿಕ್ ಏನಪ್ಪ ಅಂದರೆ, ತುಂಬ ಜನ ವಾಟ್ಸಪ್ನಲ್ಲಿ ಬೇರೆಯವರಿಗೆ ಮೆಸೇಜಸ್ ಆದರೆ ಮಾಡ್ತಿರ್ತೀರಿ, ಬಟ್ ಒಂದು ಹೊಸ ಫಂಡ್ನ ಸೆಂಡ್ ಮಾಡೋದಕ್ಕೆ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ತೀರಿ. ಬೇರೆಯವರು ನಿಮಗೆ ಮೆಸೇಜ್ ಮಾಡಿದಾಗ ಆ ಒಂದು ಫಂಡ್ನ ಅಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡೋ ಹೊತ್ತಿಗೆ ತುಂಬ ಟೈಮ್ ಆದರೆ ತೊಗೊಳತ್ತೆ. ಇದರಿಂದ ಅವರು ಮಾಡಿರೋ ಮೆಸೇಜ್ಗಳಿಗೆ ಫಾಸ್ಟಾಗಿ ನೀವು ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಇದರಿಂದ ಅವರು ತುಂಬ ಡಿಸಪಾಯಿಂಟ್ ಆದರೆ ಆಗ್ಬೋದು. ಬಟ್ ಇಲ್ಲಿಂದಲೇ ನೀವು ಬೇರೆ ಬೇರೆ ಫಂಡ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮೆಸೇಜಸ್ನ ಸೆಂಡ್ ಮಾಡ್ಬೋದು. ಆ ರೀತಿ ಸೆಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ, ನಾವಾಕೋ ಲೇಟೆಸ್ಟ್ ವೀಡಿಯೋಸ್ನ ಎಲ್ಲರಿಗಿಂತ ಮೊದಲು ನೋಡೋಕ್ಕೆ. ಬನ್ನಿ ಗೈಸ್, ವೀಡಿಯೋನ ಶುರು ಮಾಡೋಣ. ಗೈಸ್, ಇದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈ ಅಪ್ಲಿಕೇಶನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಆದರೆ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಆದರೆ ಇಶ್ಯೂ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ಪರ್ಮಿಷನ್ಸ್ ಆದರೆ ಎನೇಬಲ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಂಡ್ಸ್ ಅಂತ ಇರತ್ತೆ, ಇದನ್ನು ಆನ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಆನ್ ಮಾಡ್ಕೊಂಡ ನಂತರ ಸೆಕೆಂಡ್ ಆಪ್ಷನ್ ಆದರೆ ಕೇಳತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲೂ ಸಹ ಫಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೇಲ್ಗಡೆ ಓಕೆ ಆಪ್ಷನ್ ಆದರೆ ಇರತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಆದರೆ ಇಶ್ಯೂ ಆಗುತ್ತೆ. ಈಗ ಇಲ್ಲಿಂದ ಬ್ಯಾಕ್ ಆದರೆ ಬನ್ನಿ. ಸೊ ಇಲ್ಲಿಂದ ಬ್ಯಾಕ್ ಬಂದ ನಂತರ ಈಗ ನಿಮ್ಮ ಒಂದು ವಾಟ್ಸಪ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್ ಆದರೆ ಶೋ ಆಗ್ತಿರ್ಬೋದು. ಈಗ ನಾನು ಏನಾದರೂ ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ, ನೋಡ್ತಿರ್ಬೋದು. ಸೊ ನೋಡ್ತಿರ್ಬೋದು ಈಗ ನಾರ್ಮಲ್ ಆಗಿದ್ರೆ ಮೆಸೇಜ್ ಆದರೆ ಸೆಂಡ್ ಆಗಿದೆ. ಈಗ ಒಂದು ಫಂಡ್ನ ಆ್ಯಡ್ ಮಾಡಿ ಮೆಸೇಜ್ನ ಆದರೆ ಸೆಂಡ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿಂದಲೇ ನಾನು ಫಂಡ್ಸ್ನ ಚೇಂಜ್ ಮಾಡಿ ಮೆಸೇಜಸ್ ಆದರೆ ಸೆಂಡ್ ಮಾಡ್ತಿದ್ದೀನಿ ಅಂತ. ಈ ರೀತಿ ನೀವು ಸಹ ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಇದರಿಂದ ನೀವು ಫಾಸ್ಟಾಗಾದರೆ ಅವರಿಗೆ ಮೆಸೇಜಸ್ ಸೆಂಡ್ ಮಾಡ್ಬೋದು, ಅವರು ಸಹ ನಿಮಗೆ ಫಾಸ್ಟಾಗಾದರೆ ರಿಪ್ಲೈ ಮಾಡ್ತಾರೆ. ಈ ರೀತಿ ಸೆಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿಂದ ನೀವು ಅವ್ರ ಜೊತೆ ಫಾಸ್ಟಾಗಿ ಮೆಸೇಜಸ್ನ ಸೆಂಡ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಫಂಡ್ಸ್ ಬೇಕಂದರೂ ಸಹ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದಲೇ ಅವರಿಗೆ ಮೆಸೇಜಸ್ ಆದರೆ ಮಾಡ್ಬೋದು. ಇದರಿಂದ ಅವರು ತುಂಬ ಇಂಪ್ರೆಸ್ ಆದರೆ ಆಗ್ಬೋದು. ಈ ರೀತಿ ನೀವು ಈಸಿಯಾಗಿ ಫಂಡ್ಸ್ನ ಚೇಂಜ್ ಮಾಡಿ ಮೆಸೇಜಸ್ ಆದರೆ ಮಾಡ್ಬೋದು. ಈಗ ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ನೀವು ನೋಡ್ತಿರೋ ವೀಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಆದರೆ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಲಿಂಕ್ ಕೊಟ್ಟಿರ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಪ್ಲೇ ಸ್ಟೋರಲ್ಲಿ ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಇವತ್ತಿನ ವೀಡಿಯೋ ಇದೆ ಗೈಸ್, ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ. ಅದೇ ರೀತಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡದಂತೂ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.